ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ, ಪಾರ್ವತಿ ಪರಮೇಶ್ವರ ಅಂತ ಕರೀತಾ ಇದ್ರು. ಇವಾಗ ನಮ್ಮ ಏನು ಪಾಶ್ಚಾತ್ಯೀಕರಣ ಆದ್ಮೇಲೆ ಇವಾಗ ಶುರು ಹಚ್ಕೊಂಡಿದ್ದಾರೆ ಲಕ್ಷ್ಮೀ ಏನು ಮೂರ್ತಿ ಅಂತ ಕರೆಯೋದು, ಸುಧಾ ನಾರಾಯಣ ಮೂರ್ತಿ ಅಂತ ಕರೆಯೋದು. ಅವಾಗ ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಮುಂಚೆ ಹೆಣ್ಣಿನ ಹೆಸರು, ನನ್ನ ಹೆಸರು ಕರಿಬೇಕು ಅಂದರೆ ಲಕ್ಷ್ಮೀ ನರಸಿಂಹಮೂರ್ತಿ ಅಂತಲೇ ಕರೀತಾ ಇದ್ರು, ಬರೀ ನರಸಿಂಹಮೂರ್ತಿ ಅಂತ ಕರೀತಾ ಇರಲಿಲ್ಲ. ಸೊ ಹಂಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾವತ್ತಿಗೂ ಅಷ್ಟೇ, ನೀವು ಯಾವುದೇ ಹೆಸರು ತಗೊಳ್ಳಿ ಹಿಂದೆ ಅದು ಯಾವಾಗ್ಲೂ ಹೆಣ್ಣಿನ ಹೆಸರು ಫಸ್ಟ್ ಇರ್ತಾ ಇತ್ತು, ಗಂಡಿನ ಹೆಸರು ಮುಂದೆ. ಅಷ್ಟು ದೊಡ್ಡ ಸ್ಥಾನವನ್ನು ಹೆಣ್ಣಿಗೆ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ, ಹೆಣ್ಣಿಲ್ಲದೆ ಹೋದರೆ ಜಗತ್ತೇ ಇಲ್ಲ, ಪ್ರಪಂಚನೇ ಇಲ್ಲ. ನಾವು ಭೂಮಿನ ಭೂಮಿ ತ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂದ್ರೆ ನಾವು ಆಚರಣೆ ಮಾಡ್ತಾ ಇದ್ದೀವೋ, ಇದೊಂದು ಸಂತೋಷ ಸುದ್ದಿ. ಯಾಕಂದರೆ ಹೆಣ್ಣಿಲ್ಲ ಅಂದರೆ ಪ್ರಪಂಚನೇ ಇಲ್ಲ. ಹೆಣ್ಣಿಂದನೇ ಇವತ್ತೆಲ್ಲ ಈ ಒಂದು ಪ್ರಪಂಚ ಎಲ್ಲದನ್ನೂ ನಡೀತಾ ಇರೋದು. ಯಾಕಂದರೆ ಹೆಣ್ಣು ಅನ್ನೋದು ಜನ್ಮ ಕೊಟ್ಟರೆ ಅಲ್ವಾ, ಮಗು ಜನ್ಮ ಕೊಟ್ಟರೆ ಪ್ರಪಂಚನ ಬೆಳೆಯೋಕ್ಕಾಗುತ್ತೆ. ಅದೇ ರೀತಿ ಸರ್ಕಾರದಿಂದ ಸವಲತ್ತುಗಳು ಅನೇಕ ಎಲ್ಲರೂ ಸಹ, ಮತ್ತು ಮಹಿಳೆಯರು ಪುರುಷರು ಒಂದೇ ಸಮ ಆಗಿರ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಹಲವು ಯೋಜನೆಗಳನ್ನು ತಂದಿದ್ದಾರೆ. ನಾವು ಹೆಣ್ಣಿಗೆ ಗೌರವ ಕೊಡಬೇಕು ಫಸ್ಟು. ಯಾಕಂದರೆ ಮನೆಯಲ್ಲಿ ತಾಯಿ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ, ಮತ್ತು ಯಾರೇ ಆಗಿರ್ಬೋದು ಹೆಣ್ಣಿಗೆ ನಾವು ಗೌರವ ಕೊಡೋದು ನಾವು ಒಂದು ಸಭ್ಯತೆ. ದಯವಿಟ್ಟು ಎಲ್ಲರೂ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾವ್ದಾರು ನದಿ, ಕಾವೇರಿ ಇರ್ಬೋದು, ಗಂಗೆ ಇರ್ಬೋದು, ತಲಕಾವೇರಿ ಇರ್ಬೋದು, ಯಾವುದೇ ನದಿ ಹೆಸರನ್ನ ಹೆಣ್ಣಿನ ಹೆಸರಿನಲ್ಲೇ ಕರೀತಾರೆ. ಸೊ ಹಂಗಾಗಿ ಭಾಳ ಈ ಒಂದು ಗಂಡಸು ಅಂದರೆ ಪುರುಷ ಪ್ರಧಾನ ಸಮಾಜ ಅಂತಕ್ಕಂಥದ್ದು ಇತ್ತೀಚೆಗೆ ಅಂದರೆ ಒಂದು 400 ವರ್ಷಗಳಿಂದ ಈಚೆಗೆ ಬ್ರಿಟಿಷ್ನವರು ಅಥವಾ ಮೊಘಲರು ಬಂದು ನಮಗೆ ಏನು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಟ್ರೈ ಮಾಡಿದರು. ಅವಾಗಿಂದಷ್ಟೇ ಈಗ ನಮಗೆ ಈ ಒಂದು ಪುರುಷ ಪ್ರಧಾನ ಸಮಾಜ ಅಂತಕ್ಕಂಥದ್ದು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಒನ್ಸ್ ಗೌರ್ಮೆಂಟ್ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ಈ ಗಂಡು ಹೆಣ್ಣಿನ ಅನುಪಾತದಲ್ಲಿ ಭಾಳ ಏರುಪೇರು ಉಂಟಾಗಿದೆ ಅಂತೇಳಿದ್ರೆ, ಎಷ್ಟು ಮಟ್ಟಿಗೆ ಅಂತೇಳಿದ್ರೆ ಬಿಹಾರದ ಒಂದು ಗ್ರಾಮದಲ್ಲಿ ಕಳೆದ 20 ವರ್ಷದಲ್ಲಿ ಒಂದೇ ಒಂದು ಹೆಣ್ಣು ಮಗು ಜನನ ಆಗಿರಲಿಲ್ಲ. ಕಳೆದ 20 ವರ್ಷಗಳಲ್ಲಿ ಒಂದೇ ಒಂದು ಹೆಣ್ಮಗುನ ಜನನ ಆಗಲಿಕ್ಕೆ ಬಿಟ್ಟಿರಲಿಲ್ಲ. ಅವರು ಲಾಸ್ಟ್ ಇಯರ್ ಒಂದು ಹೆಣ್ಮಗು ಜನನ ಆಯಿತು. ತಳಿರು ತೋರಣಗಳಿಂದ ಅಲಂಕರಿಸಿ ಇಡೀ ಊರಿನಲ್ಲಿ ಆ ಹೆಣ್ಣು ಮಗುವಿನ ಜನನವನ್ನು ಅವರು ಆಚರಣೆ ಮಾಡಿದರು. ಸೊ ಹಂಗಾಗಿ ಇವಾಗ ಅದರ ಅನುಪಾತ ಸ್ವಲ್ಪ ಸರಿ ಆಗ್ತಾ ಇದೆ 1000ಕ್ಕೆ. ಇವಾಗ ಇಟ್ ಆಸ್ ಸರ್ಪಾಸ್ಡ್ 1005 ಫೀಮೇಲ್ಸ್ ಇದ್ದಾರೆ 1000 ಗಂಡಸರಿಗೆ ಇವಾಗ. ಇನ್ನು ಅದರ ತಮ್ಮ ಸೈನ್ಯವನ್ನು ಪಾಕಿಸ್ತಾನಕ್ಕೆ ಕರೆದು ಕಳಿಸಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿಸ್ತು, ಆ ಭಯೋತ್ಪಾದಕರನ್ನು ಹೊಡೆದೋಡಿಸ್ಲಿಕ್ಕೆ, ಹುಟ್ಟಡಗಿಸ್ಲಿಕ್ಕೆ. ಅದೇ ರೀತಿಯಾಗಿ ಹಿಂದೂಪುರದಲ್ಲಿ ಯಾವುದೋ 2 ಸ್ಕ್ಯಾನಿಂಗ್ ಸೆಂಟ್ರು ಈ ಭ್ರೂಣ ಹತ್ಯೆಯನ್ನ ಮಾಡ್ತಾ ಇದೆ, ಹೆಣ್ಣು ಭ್ರೂಣವನ್ನು ಕಂಡಿಡಿತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ದೊರೆ ವಿವೇಕ್ ದೊರೆ ಅಂತ ಇದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಯಾರಿಗೂ ಗೊತ್ತಿಲ್ಲದೇನೆ, ಈವನ್ ಆಂಧ್ರ ಸರ್ಕಾರಕ್ಕೂ ಗೊತ್ತಿಲ್ಲ, ಆಂಧ್ರ DCಗೂ ಗೊತ್ತಿಲ್ಲ, ಹಿಂದೂಪುರ DCಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವರನ್ನು ಹಿಡಿದುಕೊಟ್ಟು ಇಬ್ಬರನ್ನು ಸಹಿತ ಜೈಲಿಗೆ ಕಳಿಸಿದ್ದಾರೆ. ಇವತ್ತಿನ ದಿವಸ ಕರ್ನಾಟಕ ಅಷ್ಟರ ಮಟ್ಟಿಗೆ ಹೆಣ್ಣುಮಕ್ಕಳ ರಕ್ಷಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ, ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸಮಾನತೆಯಿಂದ ಶಿಕ್ಷಣವನ್ನು ಹೊಂದ್ತಾ ಇದ್ದಾರೆ. ಶಿಕ್ಷಣ ಒಂದೇ ಆ್ಯಕ್ಚುಲಿ ಎಲ್ಲ ವಿಷಯಗಳನ್ನು ಸಮಾನತೆಯಿಂದ ತರಕ್ಕೆ ಯೂಸ್ ಆಗ್ತಿದೆ. ಸೊ ಆದಷ್ಟು ಹೆಣ್ಮಕ್ಕಳಿಗೆ ಈಕ್ವಲೆಂಟಾಗಿ, ಗಂಡು ಮಗುವಿಗೆ ಮುಂಚೆ ಏನು ಮಾಡೋರು, ಗಂಡು ಮಗುಗೆ ಒಂದು ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ಪ್ರೈವೇಟ್ ಸ್ಕೂಲ್ಸಲ್ಲಿ ಸೇರಿಸೋದು, ಹೆಣ್ಮಕ್ಳಂದ್ರೆ ಸಾಕು ಸ್ವಲ್ಪ ಓದಿದ್ರೆ ಸಾಕು, ಹೆಂಗಿರ್ ಮನೇಲೆ ಇರ್ತಾರೆ, ಅಡುಗೆ ಮಾಡೋದಕ್ಕೆ ಇರಬೇಕು, ಅಡುಗೆ ಮನೆ ಮಾತ್ರ ಸೀಮಿತ ಅಂತ ಮುಂಚೆನ ಇತ್ತು. ಬಟ್ ಇವಾಗ ಅದೆಲ್ಲ ತುಂಬ ಚೇಂಜಸ್ ಆಗಿದೆ, ಬಿಕಾಸ್ ಎಜುಕೇಷನ್ ಅಂದರೆ ಶಿಕ್ಷಣ ಇದು ತುಂಬ ವಿಷಯಗಳನ್ನ ಚೇಂಜ್ ಮಾಡಿದೆ. ಅವರ ವೃತ್ತಿಪರವಾಗಿ ಅವರ ಕೆಲಸಕ್ಕೆ ಅಂದರೆ ಅಂದರೆ ಜನವರಿ 24, 1966 ಇಂದಿರಾ ಗಾಂಧಿಯವರು ಪ್ರಥಮವಾಗಿ ಮಹಿಳಾ ಪ್ರಧಾನಿಯಾದಂತಹ ದಿನ. ಆ ದಿನದಂದು ಈ ಒಂದು ಸ್ತ್ರೀ ಸಬಲೀಕರಣದ ಸಾಕ್ಷಿಯಾಗಿ ಇಟ್ಕೊಂಡು ಆ ದಿನ
ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ.